ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ನಗರದ ಬಗ್ಗೆ ತಿಳ್ಕೊಳ್ತಾ ಹೋದಂತೆಲ್ಲ ಯಾವುದೋ ಸಿನಿಮಾಗಿಂತಲೂ ಕಡಿಮೆ ಏನಿಲ್ಲ, ಹೀಗೂ ಇರಬಹುದಾ ಅನ್ನೋ ನಮ್ಮೆಲ್ಲರ ಕಲ್ಪನೆಗೆ ಈ ನಗರ ತುಟಿ ಮೇಲೆ ಬೆರಳಿಡುವಂತೆ ಮಾಡುತ್ತೆ. ಇದು ನಮ್ಮ ಪೂರ್ವಿಕರ ಜ್ಞಾನ, ಶಕ್ತಿ, ಪರಾಕ್ರಮಕ್ಕೆ ತಾಜಾ ಉದಾಹರಣೆಯಾಗಿ ನಿಲ್ಲುತ್ತೆ. ಅಷ್ಟೊಂದು ವೈಭವೋಪೇತವಾಗಿ ವಿಜೃಂಭಿಸಿ ಮೆರೆದ ಈ ನಗರ ಇಂದು ಮಹೇಶ್ವರಾಗಿ ರೂಪಾಂತರಗೊಂಡಿದೆ. ಬನ್ನಿ ಹಾಗಿದ್ರೆ, ಈ ಮಾಹಿಷ್ಮತಿ ನಗರ ಪುಣ್ಯಭೂಮಿ ಕಲಿಸಿದ್ದೆಷ್ಟು, ಅದರ ವೈಭವದ ಯುಗ ಹೇಗಿತ್ತು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಮಾಹಿಷ್ಮತಿ ನಗರದ ಮೂಲವನ್ನು ಕೆದಕುತ್ತಾ ಹೋದಂತೆಲ್ಲ ನಮ್ಮನ್ನು ಪೌರಾಣಿಕ ಕಥಾಹಂದರಕ್ಕೆ ಕೊಂಡೊಯ್ಯುತ್ತೆ. ಅದು ನಮ್ಮನ್ನು ಕಾರ್ತವೀರ್ಯನ ಕಾಲಕ್ಕೆ ಕರೆದೊಯ್ಯುತ್ತೆ. ಸೂರ್ಯವಂಶದಲ್ಲಿ ಜನಿಸಿದ ರಾಜ ಕಾರ್ತವೀರ್ಯನಿಗೂ ಸುನಂದೆಗೆ ಹುಟ್ಟಿದವನು ಕಾರ್ತವೀರ್ಯ. ಹುಟ್ಟು ಸಾಮಾನ್ಯವಾಗಿತ್ತಾದರೂ 12 ವರ್ಷದ ಬಾಲಕನಿದ್ದಾಗ ದತ್ತಾತ್ರೇಯರಿಂದ ಉಪದೇಶ ಪಡೆದು ಹಲವಾರು ಸಿದ್ಧಿಗಳನ್ನು ಪಡೆದ. ಅದೂ ಅಲ್ಲದೆ 1000 ಕೈಗಳ ವರವನ್ನೂ ಸಿದ್ಧಿಸಿಕೊಂಡಿದ್ದ. ರಣರಂಗದಲ್ಲಿ 1000 ಬಾಹುಗಳಲ್ಲಿ ಬಿಲ್ಲನ್ನು ಹಿಡಿದು ಒಂದೇ ಸಮನೆ ಶತ್ರುಗಳ ಮೇಲೆ ದಾಳಿ ನಡೆಸಿ ವಿಜಯಶಾಲಿಯಾಗ್ತಿದ್ದ. ಹಾಗಾಗಿ ಆತ 1000 ಅಸ್ತ್ರಾರ್ಜುನ ಹಾಗೂ ಕಾರ್ತವೀರ್ಯಾರ್ಜುನ ಎಂದು ಪ್ರಸಿದ್ಧಿ ಹೊಂದಿದ. ಒಂದು ದಿನ ಅವನು ತನ್ನ ಪತ್ನಿಯರೊಂದಿಗೆ ಜಲಕ್ರೀಡೆಯಾಡುತ್ತಿದ್ದಾಗ ತನ್ನ ಭುಜಬಲ ಪರಾಕ್ರಮವನ್ನು ತೋರಿಸುವ ಸಲುವಾಗಿ ಪಟ್ಟದ ರಾಣಿಯು ಜಲಕ್ರೀಡೆ ಮಾಡುತ್ತಿದ್ದ ಕೊಳದಲ್ಲಿ ನೀರು ಹೋಗದ ರೀತಿ ತನ್ನ 1000 ಕೈಗಳಿಂದ ನೀರನ್ನು ತಡೆದ. ನದಿಗೆ ಅಣೆಕಟ್ಟು ಕಟ್ಟಿದಂತಾಗಿ ಒಂದು ಹನಿ ನೀರು ಹೋಗಲಿಲ್ಲ. ಆ ಕೊಳದ ಇನ್ನೊಂದು ಬದಿಯಲ್ಲಿ ಲಂಕಾಧಿಪತಿಯಾದ ರಾವಣನು ವಿಜೃಂಭಣೆಯಿಂದ ಶಿವಪೂಜೆ ಮಾಡುತ್ತಿದ್ದ. ಆದರೆ ನೀರನ್ನು ತಡೆಹಿಡಿದ ಕಾರಣ ಈ ದಿಕ್ಕಿನಲ್ಲಿ ನೀರು ರಭಸವಾಗಿ ಪ್ರವಾಹದಂತೆ ನುಗ್ಗಿ ಪೂಜಾ ಸಾಮಗ್ರಿಗಳನ್ನು ಕೊಚ್ಚಿಕೊಂಡು ಹೋಯಿತು. ಈ ಉಪಟಳವನ್ನು ಸಹಿಸದ ರಾವಣ ಕೆಣಕಿದ ಕಾರ್ತವೀರ್ಯನ ಜೊತೆ ಯುದ್ಧಕ್ಕೆ ಸನ್ನದ್ಧನಾದ. ಈ ಪ್ರಸಂಗವನ್ನು ವಾಲ್ಮೀಕಿ ರಾಮಾಯಣವು ಸುವಿವರವಾಗಿ ಉಲ್ಲೇಖಿಸುತ್ತೆ. ಯಮ, ಕುಬೇರ, ವರುಣ ಇಂತಹ ಮಹಾನ್ ಪರಾಕ್ರಮಿಗಳನ್ನೇ ಸೋಲಿಸಿದ ರಾವಣ ಈ ಯುದ್ಧದಲ್ಲಿ ಸೋತು ಹೋದ. ಕಾರ್ತವೀರ್ಯನು ರಾವಣನನ್ನು 6 ತಿಂಗಳು ಸೆರೆಯಲ್ಲಿಟ್ಟ. ಈ ವಿಷಯವನ್ನು ತಿಳಿದ ಪುಲಸ್ತ್ಯ ಮಹರ್ಷಿಗಳು ಕಾರ್ತವೀರ್ಯನಿಗೆ ರಾವಣನನ್ನು ಬಿಡುಗಡೆ ಮಾಡುವಂತೆ ವಿನಂತಿಸಿದಾಗ ಋಷಿಗಳ ಮಾತಿಗೆ ಲೋಕಕಂಟಕನಾದ ರಾವಣನನ್ನು ಬಿಡುಗಡೆ ಮಾಡಿದ. ಈ ಸೋಲು ಹಾಗೂ ಸೆರೆವಾಸದಿಂದ ಅವಮಾನಗೊಂಡ ರಾವಣ ಲಂಕೆಯನ್ನು ಸೇರಿದ. ಈ ಕಾರ್ತವೀರ್ಯನು ಬಹು ಪರಾಕ್ರಮಿ, ಬಲಶಾಲಿ, ದೇವತೆಗಳಿಗೆ ಸಮುದ್ರ ಮಂಥನದಲ್ಲಿ ಸಹಾಯ ಮಾಡಿದ್ದವನು. ಮುನಿಗಳ ಕೃಪೆಯಿಂದ ಅಗ್ನಿ ದೇವತೆಯನ್ನು ಅಸ್ತ್ರವನ್ನಾಗಿಯೂ ತನ್ನ ರಾಜ್ಯಕ್ಕೆ ಕಾವಲು ದೇವತೆಯಾಗಿಯೂ ಮಾಡಿಕೊಂಡ. ಭಾರ್ಗವ ಋಷಿಗಳ ಕೋಪಕ್ಕೆ ತುತ್ತಾದ ಕಾರಣ ತನ್ನ 1000 ಕೈಗಳನ್ನು ಕಳೆದುಕೊಳ್ಳುವಂತಾಯಿತು. ಆಪ್ತಸ್ತಂಭ ಮುನಿಗೆ ತೊಂದರೆ ಕೊಟ್ಟ ಕಾರಣ ಪರಶುರಾಮರಿಂದ ಶಿರಚ್ಛೇದನಕ್ಕೆ ಒಳಗಾಗುವ ಮತ್ತೊಂದು ಶಾಪವನ್ನು ಪಡೆದ. ಜಮದಗ್ನಿ ಋಷಿಗಳ ಆಶ್ರಮದಲ್ಲಿದ್ದ ಕಾಮಧೇನುವನ್ನು ನೋಡಿದ ಕಾರ್ತವೀರ್ಯನು ಆಸೆಗೆ ಶರಣಾಗಿ ಕದ್ದುಬಿಟ್ಟ. ಇದನ್ನು ತಿಳಿದ ಪರಶುರಾಮನು ಕೊಡಲಿಯಿಂದ ಅವನ ಶಿರಚ್ಛೇದ ಮಾಡಿದ. ಕಾರ್ತವೀರ್ಯನ ಮಕ್ಕಳು ಕೋಪದಿಂದ ಪರಶುರಾಮನಿಲ್ಲದ ಸಮಯದಲ್ಲಿ ಜಮದಗ್ನಿ ಋಷಿಯನ್ನು ಕೊಂದು ಬಿಡ್ತಾರೆ. ಈ ಪ್ರಸಂಗದಿಂದ ಇಡೀ ಭೂಲೋಕದಲ್ಲಿ ಕ್ಷತ್ರಿಯರ ಮಾರಣ ಹೋಮ ನಡೆಸ್ತಾನೆ ಪರಶುರಾಮ. ಕಾರ್ತವೀರ್ಯನ 100 ಮಕ್ಕಳಲ್ಲಿ ಪರಶುರಾಮರ ಕೊಡಲಿಗೆ ಸಿಗದೆ ಹೋದವರು ಜಯದ್ವಯನ, ವೀರಶೇನ, ವಿರುಷಣ್ಣನ್, ಮಧುಶೂರ. ಅಷ್ಟಸಿದ್ಧಿಗಳನ್ನು ಪಡೆದು ಬಹಳ ಬುದ್ಧಿಶಾಲಿಗಳಾಗಿ 106 ವರ್ಷಗಳು ರಾಜ್ಯವಾಳಿದ ಕಾರ್ತವೀರ್ಯ ಆಳಿದ ಸಾಮ್ರಾಜ್ಯವೇ ಮಹಿಷ್ಮಾವತಿ. ಈ ನಗರದ ಬಗ್ಗೆ ಶಂಕರ ವಿಜಯರಿಂದ ಹಲವು ಮಾಹಿತಿಗಳು ದೊರಕುತ್ತವೆ. ಆದಿಶಂಕರರು ನರ್ಮದಾ ನದಿ ತೀರದಲ್ಲಿರುವ ಜ್ಯೋತಿರ್ಲಿಂಗವಾಗಿ ಪ್ರಕಾಶಿಸುತ್ತಿರುವ ಓಂಕಾರೇಶ್ವರ ಗುಹೆಯಲ್ಲಿ ವಾಸಿಸುತ್ತಿದ್ದ ತಮ್ಮ ಗುರುಗಳಾದ ಗುರು ಗೋವಿಂದ ಭಗವತ್ಪಾದರಿಂದ ದೀಕ್ಷೆ ಮತ್ತು ಉಪದೇಶವನ್ನು ಪಡೆದಿದ್ದಾರೆ. ಕುಮಾರಿಲ್ಲ ಭಟ್ಟರು, ಅವರ ಶ್ರೇಷ್ಠ ಶಿಷ್ಯರಾದ ಮಂಡಲ ಮಿಶ್ರರು ವಾಸಿಸುತ್ತಿದ್ದ ಪವಿತ್ರವಾದ ಸ್ಥಳ ಮಹಿಷ್ಮತಿ ನಗರ. ವಿಷ್ಣು ಪುರಾಣ, ಮತ್ಸ್ಯ ಪುರಾಣ, ಹರವಂಶ, ವಸಿಷ್ಠ ಸಂಹಿತೆಗಳು ಮಹಿಷ್ಮತಿಯ ಕೀರ್ತಿಯನ್ನು ವಿಧ ವಿಧವಾಗಿ ವರ್ಣಿಸಿದೆ. ಯದುವಂಶದ ಮಹಿಷ್ಕಾನ್ ಎಂಬ ರಾಜನು ಈ ನಗರವನ್ನು ಆಳಿದ ಕಾರಣ ಈ ಹೆಸರು ಬಂತೆಂದು ಪುರಾಣ ಹೇಳುತ್ತೆ. ಇತಿಹಾಸ ತಜ್ಞರ ಪ್ರಕಾರ ಮಹಿಷನ ನಂತರ ಆಳಿದ ಮುಚುಕುಂದ ರಾಜನು ಎತ್ತರವಾದ ಮಾಳಿಗೆಗಳನ್ನು, ಗುಡಿ ಗೋಪುರಗಳನ್ನು, ಉದ್ಯಾನವನಗಳನ್ನು ನಿರ್ಮಿಸಿ ರಾಜ್ಯದ ಉನ್ನತಿಗೆ ಕಾರಣಕರ್ತನಾದ. ಕುರುಕ್ಷೇತ್ರದ ಕಾಳಕದ ನಂತರ ಅರ್ಜುನನು ತೀರ್ಥಯಾತ್ರೆ ವ್ರತವನ್ನು ಮಾಡಿದಾಗ ಈ ನಗರಕ್ಕೆ ಭೇಟಿ ಕೊಟ್ಟಿದ್ದ. ಇಂದ್ರಪ್ರಸ್ಥವನ್ನು ಪ್ರಮುಖ ರಾಜ್ಯವನ್ನಾಗಿ ಮಾಡಿದ ಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾರೆ. ಧರ್ಮರಾಯನು ಚಕ್ರವರ್ತಿಯಾಗಿ ಶೋಭಿಸಲು ಹಲವಾರು ರಾಜರುಗಳು ಸಮ್ಮತಿ ಸಹಕಾರಕ್ಕಾಗಿ ಕಪ್ಪ ಕಾಣಿಕೆಗಾಗಿ ಸಹೋದರರನ್ನು 4 ದಿಕ್ಕುಗಳಿಗೆ ಕಳುಹಿಸಿದ. ಸಹದೇವನು ತನ್ನ ಪರಿವಾರದ ಜೊತೆಗೆ ಈ ನಗರಕ್ಕೆ ಆಗಮಿಸಿದಾಗ ಅವರ ಯುದ್ಧವೀರರು ಸುಡು ಬೇಗೆಯನ್ನು ತಾಳಲಾರದೆ ಪ್ರಾಣ ಬಿಟ್ಟರು.
ಅಗ್ನಿದೇವ ಮಹಿಷ್ಮತಿಯ ಕಾವಲು ದೇವರೆಂದು ತಿಳಿದ ಸಹದೇವನು ಪ್ರಥಮವಾಗಿ ಅವರಿಗೆ ನಮಸ್ಕರಿಸಿ ಸಮ್ಮತಿಯನ್ನು ಪಡೆದು ನೀಲಾರಾಜನ ಜೊತೆ ಸ್ನೇಹವನ್ನು ಗಳಿಸಿ ಕಪ್ಪವನ್ನು ಪಡೆದ. ಮಹಿಷ್ಮತಿಯು ನೂರಾರು ವರ್ಷಗಳ ಅತಿದೊಡ್ಡ ವಾಣಿಜ್ಯ ಕೇಂದ್ರವಾಗಿ ಪ್ರಕಾಶಿಸಿತ್ತು. ಭರತ ಖಂಡದಿಂದ ಎಲ್ಲಿಗೆ ಹೋಗಬೇಕಾದರೂ ಈ ನಗರದ ಮೂಲಕ ಪ್ರಯಾಣಿಸಬೇಕಾಯಿತು. ಆದಿಕಾಲ ವೇದಕಾಲ ಚರಿತ್ರೆಯ ಆರಂಭ ಕಾಲದಲ್ಲಿ ಕೀರ್ತಿಯ ಉತ್ತುಂಗ ಶಿಖರವನ್ನೇರಿದ ರಾಜ್ಯವೆಂದು ಎಲ್ಲರಿಂದಲೂ ಹೆಗ್ಗಳಿಕೆಗೆ ಪಾತ್ರವಾಯಿತು. ಉತ್ತರ ಭಾಗದಲ್ಲಿ ಹಿಂದೆ ಇದ್ದ ಮಹಿಷ್ಮತಿಯನ್ನು ಕಂಡುಹಿಡಿಯುವುದು ಸುಲಭದ ಕಾರ್ಯವಾಗಿರಲಿಲ್ಲ. ಹಲವಾರು ಗ್ರಂಥಗಳ ಅಧ್ಯಯನ ಹಾಗೂ ಹಲವಾರು ಇತಿಹಾಸ ತಜ್ಞರ ಅಭಿಪ್ರಾಯದಂತೆ ಇಂದೂರ್ ನಗರದಿಂದ 90 ಕಿಲೋಮೀಟರ್ ದೂರದಲ್ಲಿರುವ ಮಹೇಶ್ವರ್ ನಗರ ವಿಂಧ್ಯ ಪರ್ವತದ ಇಳಿಜಾರಿನಲ್ಲಿ ಜಾನ್ವಾವ್ ಎಂಬ ಸ್ಥಳದಲ್ಲಿ ಚಂಬಲ್ ನದಿಯ ಉಗಮ ಸ್ಥಾನವಿದೆ. ಜಮದಗ್ನಿ ಋಷಿಯ ಆಶ್ರಮವಿದೆ. ಮಹಿಷ್ಮತಿ ಉಜ್ಜಯಿನಿ ನಗರಗಳು ಪೂರಕವಾಗಿ ವಾಣಿಜ್ಯ ಸಂಬಂಧ ಸಂಪರ್ಕಗಳನ್ನು ಚರಿತ್ರೆಯಲ್ಲಿ ಆಧಾರಗಳಿಂದ ತಿಳಿಯಬಹುದು. ಪಾತಂಜಲಿ ಭಾಷ್ಯದ ಪ್ರಕಾರ ರಾತ್ರಿ ಮಹಿಷ್ಮಾವತಿಯಿಂದ ಹೊರಡುವವರು ಬೆಳಗ್ಗೆ ಉಜ್ಜಯಿನಿಯನ್ನು ಸೇರುತ್ತಿದ್ದರಂತೆ. ಮಹಿಷ್ಮಾವತಿಯ ರಾಜನಾದ ಮುಚುಕುಂದನು ನಿರ್ಮಿಸಿದ ಎತ್ತರವಾದ ಮಾಳಿಗೆಗಳು ನರ್ಮದಾ ನದಿಯ ತೀರದಲ್ಲಿ ಅದರ ಪ್ರತಿಬಿಂಬಗಳು ಪ್ರಜ್ವಲಿಸುವುದನ್ನು ಮಹಾಕವಿ ಕಾಳಿದಾಸನು ತನ್ನ ರಘುವಂಶದ ಕೃತಿಯಲ್ಲಿ ವರ್ಣಿಸಿದ್ದಾನೆ. ಮಹಿಷ್ಮತಿಯ ಹಿರಿಮೆಗೆ ಗರಿಯಂತೆ ಇರುವ ಮಂಡಲ ಮಿಶ್ರರ ಸಮಾಧಿ ಹಾಗೂ ದಶಮುಖ ರಾವಣನು ಪೂಜಿಸಿದ ಶಿವಲಿಂಗವನ್ನು ರಾವಣೇಶ್ವರ್ ಎಂದು ಪೂಜಿಸ್ತಾರೆ. ಇಲ್ಲಿಗೆ ಬಹಳ ಹತ್ತಿರವಿರುವ ಮಂಡಲೇಶ್ವರ್ ಎಂದು ಕರೆಯುವ ಗ್ರಾಮದಲ್ಲಿ ಗುಪ್ತೇಶ್ವರ್ ಮಹಾದೇವ್ ಎಂದು ಕರೆಯುವ ಗುಹೆ ಇದೆ. ಆದಿಶಂಕರರು ದಾಂಪತ್ಯ ಜೀವನದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಅಮರಕನ್ ಅರಸರ ನಿರ್ಜೀವ ದೇಹದಲ್ಲಿ ಸೇರಿದಾಗ ಶಂಕರರ ದೇಹವನ್ನು ಅವರ ಶಿಷ್ಯರುಗಳು ಈ ಗುಹೆಯಲ್ಲಿಟ್ಟು ಕಾಪಾಡಿದರು. ಅವಂತಿ ರಾಜ್ಯವು ಎರಡು ಭಾಗವಾಗಿ ಉತ್ತರ ಅವಂತಿ ದಕ್ಷಿಣ ಅವಂತಿ ಎಂದು ಕರೆಯುತ್ತಿದ್ದರು. ಕ್ರಮವಾಗಿ ಉತ್ತರ ಅವಂತಿಗೆ ಉಜ್ಜಯಿನಿ ರಾಜಧಾನಿಯಾಗಿಯೂ ದಕ್ಷಿಣ ಅವಂತಿಗೆ ಮಹಿಷ್ಮತಿಯು ಆಕರ್ಷಣೀಯ ರಾಜ್ಯಗಳಾಗಿ ಪ್ರಸಿದ್ಧಿ ಪಡೆಯಿತು. ಉಜ್ಜಯಿನಿಯಿಂದ ಸುಗಂಧ ದ್ರವ್ಯಗಳು ಹಾಗೂ ಹಲವು ವಿಧವಾದ ಸಾಂಬಾರ ಮಸಾಲ ಪದಾರ್ಥಗಳು ಮಹಿಷ್ಮತಿಗೆ ಸಾಗಾಣಿಕೆ ಮಾಡುತ್ತಿದ್ದರು. ಇಲ್ಲಿಂದ ನರ್ಮದಾ ನದಿಯ ಮೂಲಕ ಹಡಗಿನಲ್ಲಿ ಗ್ರೀಸ್ ಮತ್ತಿತರ ವಿದೇಶಗಳಿಗೆ ರಫ್ತು ಮಾಡಲಾಗ್ತಿತ್ತು. ವ್ಯಾಪಾರದ ದೃಷ್ಟಿಯಿಂದ ಮಹಿಷ್ಮತಿಗೆ ಸಾವಿರಾರು ವರ್ತಕರು ವಿದೇಶದಿಂದ ಬರ್ತಿದ್ರು. ಹಲವಾರು ಹೆಸರುಗಳನ್ನು ಹೊಂದಿರುವ ಈ ನಗರವನ್ನು ಮತ್ಸ್ಯಪುರಾಣ ಪದ್ಮಪುರಾಣದಲ್ಲಿ ಮಲ್ಲೇಶ್ವರ ತೀರ್ಥ ಎಂದು ಕರೀತಾರೆ. ಇತಿಹಾಸ ತಜ್ಞರ ಪ್ರಕಾರ ಮಾನವ ಕುಲದ ಏಳಿಗೆಗಾಗಿ ಸೃಷ್ಟಿಯಾದ ನಗರ ಮಹಿಷ್ಮಾವತಿ ಎಂದು ಹೇಳ್ತಾರೆ. ಇದಕ್ಕೆ ಪೂರಕವಾದ ಆಧಾರಗಳಿವೆ. 1.5 ಲಕ್ಷ ವರ್ಷಗಳ ಹಿಂದೆ ಈ ಪ್ರಾಂತ್ಯದಲ್ಲಿ ಆದಿವಾಸಿಗಳು ವಾಸವಾಗಿದ್ದ ಕುರುಹುಗಳಿವೆ ಹಾಗೂ 8ನೇ ಶತಮಾನದಲ್ಲಿ ಈ ಪ್ರಾಂತ್ಯವು ಕಲೆಗಳ ಬೀಡಾಗಿ ಉತ್ತುಂಗದಲ್ಲಿದ್ದ ಬಗ್ಗೆ ಹಲವು ಕಲ್ಲಿನ ಶಾಸನಗಳಲ್ಲಿ ಬೌದ್ಧ ಜೈನರ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಆನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯನ್ ಡಿಜಿಟಲ್ ಸ್ಟಡಿ ಆಫ್ ಜಿಯೋಗ್ರಾಫಿಕಲ್ ಇನ್ ಪರ್ಚೇಸ್ ಈ ಗ್ರಂಥಗಳಲ್ಲಿ ಈಗಿನ ಮಹೇಶ್ವರ್ ಆಗಿನ ಮಹಿಷ್ಮತಿ ಎಂದು ನಿರ್ಧಾರವಾಗಿ ಹೇಳಿದೆ. ಹೀಗೆ ಮಹಿಷ್ಮತಿಯ ಮಹತ್ವವು ಕಾಲಕ್ರಮೇಣ ಕುಂದುತ್ತಾ ಬಂತು. ಮರಾಠ ಪೇಶ್ವೆಯವರ ಕಾಲದಲ್ಲಿ ಎಲ್ಲಾ ರಂಗಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಮರಾಠ ವಂಶಸ್ಥರಾದ ಅಹಲ್ಯಾಬಾಯಿ ಮಹಾರಾಣಿಯಾಗಿ ಸುಮಾರು 29 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳ್ತಾರೆ. ಆಗ ಮಹೇಶ್ವರ್ ರಾಜ್ಯವು ಎಲ್ಲ ವಿಧಗಳಲ್ಲಿಯೂ ಪ್ರಗತಿಯನ್ನು ಪಡೆದಿತ್ತು. ಅಹಲ್ಯಾಬಾಯಿಯವರು ಹಿಂದೂ ಧರ್ಮಕ್ಕೆ ಮಾಡಿರುವ ಕೆಲಸಗಳು ನಮ್ಮನ್ನು ದಿಗ್ಭ್ರಾಂತಗೊಳಿಸುತ್ತವೆ. ಆಕೆಯ ದಕ್ಷತೆಗೆ ಶಿವಭಕ್ತಿಗೆ ಸುಮಾರು 1224 ವರ್ಷಗಳ ನಂತರ ಇಂದೂರ್ ರಾಜ್ಯದವರು ದೇವತೆ ಎಂಬ ರೀತಿಯಲ್ಲಿ ಗೌರವಿಸುತ್ತಿದ್ದಾರೆ. ಆದಿಕಾಲದಿಂದಲೂ ಮಹೇಶ್ವರದಲ್ಲಿ ಹಿಂದೂ ಧರ್ಮವೇ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ನಾನಾ ಸಾಕ್ಷಿಗಳು ಲಭಿಸುತ್ತವೆ. ಪೌರಾಣಿಕ ಕಥೆಯನ್ವಯ ತಾರಕ್ಷನ್, ಕಮಲಾಕ್ಷನ್, ವಿದ್ಯುಮಾಲಿ ಎಂಬ ಮೂರು ರಾಕ್ಷಸರ ಹಾವಳಿ ಎಲ್ಲೆ ಮೀರಿದಾಗ ಪರಶಿವನು ಈ ಮೂರು ಪುರಗಳನ್ನು ಧ್ವಂಸ ಮಾಡ್ತಾನೆ. ತನ್ನ ಪಾಶುಪತಾಸ್ತ್ರವನ್ನು ನರ್ಮದೆಯ ಹತ್ತಿರ ಎಸೆದ ಕಾರಣ ಆ ಅಸ್ತ್ರವು ಭೂಮಿಯನ್ನು ಸೀಳಿಕೊಂಡು ರಸಾತಳ ಲೋಕದ ತನಕ ಹೋದ ಕಾರಣ ಭೂಮಿಯ ಬಿರುಕಿನಿಂದ ಸ್ವಯಂಭೂಲಿಂಗವಾಗಿ ಉದ್ಭವವಾದ ಕಾಳೇಶ್ವರನನ್ನು ಇಂದಿಗೂ ಪೂಜಿಸಲಾಗುತ್ತೆ. ಇದು ಮತ್ಸ್ಯ, ಸ್ಕಂದ, ಲಿಂಗ, ಶಿವಪುರಾಣಗಳಲ್ಲಿ ಉಲ್ಲೇಖವಿದೆ. ಕಾರ್ತವೀರ್ಯನ ದೇಹವನ್ನು ದಹನ ಮಾಡಿದ ಸ್ಥಳದಲ್ಲಿ ಕಟ್ಟಿರುವ ದೇವಾಲಯವನ್ನು ರಾಜರಾಜೇಶ್ವರ ಮಂದಿರವೆಂದು ಕರೀತಾರೆ. ಅವನು ಹುಟ್ಟಿದ ದಿನವಾದ ಕಾರ್ತಿಕ ಮಾಸ ಶುಕ್ಲ ಸಪ್ತಮಿಯನ್ನು ಬಹಳ ವಿಶೇಷವಾಗಿ ಸ್ಥಳೀಯರು ಆಚರಿಸ್ತಾರೆ. ತ್ರೇತಾಯುಗದಲ್ಲಿ ಅವನ ಆಳ್ವಿಕೆಯಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು, ಅದರಿಂದ ಅವರಿಗೆ ದೊರೆತ ಸೌಲಭ್ಯಗಳನ್ನು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಶುದ್ಧವಾದ ತುಪ್ಪದಿಂದ 11 ನಂದಾದೀಪಗಳು ಜಗಜ್ಯೋತಿಯಾಗಿ ಬೆಳಗಿ ಪ್ರೀತಿಯಿಂದ ಅವನಿಗೆ ನಮಸ್ಕರಿಸುವ ರೀತಿಯಲ್ಲಿ ಮಾಡಿದ್ದಾರೆ. ಮತ್ಸ್ಯ ಪುರಾಣದಲ್ಲಿ 13ನೇ ಅಧ್ಯಾಯದಲ್ಲಿ ಸಿದ್ಧಿಯನ್ನು ಕೊಡುವ 108 ದೇವಿಯ ಶಕ್ತಿಪೀಠಗಳನ್ನು ಸ್ವಾಹ ಪೀಠ ಮಹೇಶ್ವರ ಎಂದು ಕರೀತಾರೆ.
ಮೇರುತಂತ್ರ ತಂತ್ರ ಚೂಡಾಮಣಿಗಳ ಆಧಾರದ ಮೇಲೆ 51 ಅಕ್ಷರ ಪೀಠಗಳಲ್ಲಿ ಇಲ್ಲಿರುವ ದೇವಿಯು 47 ಅಕ್ಷರವಾದ ಶಾ ಷಂಡಾದೇವಿ ಎಂದು ಹಂಸವನ್ನ ವಾಹನವನ್ನಾಗಿ ಪಡೆದಿರುವಳೆಂದು ಹೇಳ್ತಾರೆ. ಇಲ್ಲಿ ದೇವಿಗೆ ಆಲಯವಿದೆ. ಇವಳನ್ನ ಭವಾನಿ ಎಂದು ಕರೀತಾರೆ. ಆಲಯದಲ್ಲಿ ವೈಷ್ಣವಿ ರೂಪದಲ್ಲಿ ಪ್ರಕಾಶಿಸುವ ಇವಳನ್ನ ಭಯಭಕ್ತಿಯಿಂದ ನಮಸ್ಕರಿಸಿದರೆ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಸಕಲ ಸಿದ್ಧಿಗಳನ್ನು ಪಡೆಯಬಹುದೆಂಬ ನಂಬಿಕೆ ಭಕ್ತರದ್ದು. ನರ್ಮದಾ ನದಿಯ ಮಧ್ಯದಲ್ಲಿ ಹೊಳೆಯುವ ಬಾಣೇಶ್ವರ್ ಆಲಯವು ಕಾಣಸಿಗುತ್ತೆ. ಇಲ್ಲಿರುವ ಶಿವನನ್ನ ಬಾಣಾಸುರನು ಪೂಜಿಸುತ್ತಿದ್ದನೆಂದು ಹೇಳ್ತಾರೆ. ರಾವಣನು ಸೋತು ಸೆರೆವಾಸದಲ್ಲಿದ್ದ ಸ್ಥಳ ಮಹಿಷ್ಮಾವತಿ. ಅತಿ ಪರಾಕ್ರಮಶಾಲಿಯಾದ ಕಾರ್ತವೀರ್ಯ ಅರ್ಜುನನು ಹುಟ್ಟಿದ ಸ್ಥಳ, ಬೆಳೆದು ರಾಜನಾಗಿ ಮರಣ ಹೊಂದಿದ ಸ್ಥಳ ಮಹಿಷ್ಮಾವತಿ. ಪರಶುರಾಮನ ಕೊಡಲಿಗೆ ಪ್ರಥಮ ಬಲಿಯಾದ ಕಾರ್ತವೀರ್ಯ ಅರ್ಜುನನನ್ನ ತುಂಡು ತುಂಡಾಗಿ ಕತ್ತರಿಸಿದ ಸ್ಥಳವೇ ಮಹಿಷ್ಮಾವತಿ. ಮಹಾನ್ ವ್ಯಕ್ತಿಗಳಲ್ಲಿ ಪ್ರಥಮರಾದ ಮೂವರು, ಆದಿಶಂಕರರು, ಮಂಡಲ ಮಿಶ್ರರು, ಉಭಯ ಭಾರತಿ, ಈ ಮೂವರು ಜೊತೆಯಾಗಿ ಮಾನವ ಕುಲಕ್ಕೆ ಅಗತ್ಯವಾದ ಧರ್ಮಶಾಸ್ತ್ರಗಳಲ್ಲಿ ವಾದ ಮಾಡಿ ನಿರ್ಣಯವನ್ನ ಮಾಡಿದ ಸ್ಥಳವೇ ಮಹಿಷ್ಮಾವತಿ. ಜ್ಞಾನ, ವಿದ್ಯೆ, ಕಲೆ, ವಾಣಿಜ್ಯ ಮುಂತಾದ ಕಲೆಗಳಿಗೆ ನೆಲೆಯನ್ನು ಕೊಟ್ಟ ಸ್ಥಳ ಮಹಿಷ್ಮಾವತಿ. ಮಾನವ ಕುಲ ಹುಟ್ಟಿದ ಸ್ಥಳವೆಂದು, ಪ್ರಗತಿಯನ್ನು ಹೊಂದಿದ ಸ್ಥಳವೆಂದು ಇತಿಹಾಸ ತಜ್ಞರಿಂದ ಪ್ರಶಂಸೆಯನ್ನು ಪಡೆದ ಸ್ಥಳ ಮಹಿಷ್ಮಾವತಿ. ಇಷ್ಟೊಂದು ಅಪೂರ್ವ ವಿಷಯಗಳನ್ನು ತನ್ನೊಳಗೆ ಒಡಲಿನಲ್ಲಿ ಸೇರಿಸಿಕೊಂಡಿರುವ ಆಗಿನ ಮಹಿಷ್ಮಾವತಿ ಈಗಿನ ಮಹೇಶ್ವರಾಗಿ ನಮ್ಮ ಕಾಲಮಾನದಲ್ಲಿ ದರ್ಶಿಸುತ್ತಿರುವುದು ನಮ್ಮ ಸೌಭಾಗ್ಯ. ಇದಿಷ್ಟು ಮಹಿಷ್ಮಾವತಿ ಸಾಮ್ರಾಜ್ಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.